You are watching SBR News 1. Today's news updates. Let's watch. Thank you for the KJLE police station for giving me an opportunity to be here as an inspector. It was my dream to become an inspector. I think it will be a great honor to me. I especially thank to my principal. First of all, I want to thank everyone. Okay. First of all, I want to wish everyone Happy Women's Day for all the women in the all places. Thank you everyone. Actually, this is the first time I'm sitting in a police jeep and it is very pride moment. Okay. Thank you for everyone. Thank you for KJLE police station to give me this opportunity to become inspector for 1 hour. Thank you for... ಈ ದಿವಸ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸರ್ ಆದೇಶದಂತೆ ಎಲ್ಲ ಠಾಣಾ ವ್ಯಾಪ್ತಿಯಲ್ಲೂ ವುಮೆನ್ಸ್ ಡೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮಲ್ಲಿ ಕೂಡ ಹೆಣ್ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್, ಬೆಳಗ್ಗೆ ವಾಕಥಾನ್ ಹಾಗೂ ಕೆಲವು ಈ ಥರ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡಿದ್ವಿ. ಸಾಯಂಕಾಲ ನಮ್ಮ ಠಾಣಾ ವ್ಯಾಪ್ತಿ ಗೋವಿಂದಪುರ ಸರ್ಕಲಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಹಿಳಾ ರಿಲೇಟೆಡ್ ಪ್ರೋಗ್ರಾಮನ್ನು ಮಾಡಿದ್ದು. ಸದರಿ ಪ್ರೋಗ್ರಾಮ್ಗೆ ಮಹಿಳಾ ಅಧಿಕಾರಿಗಳಾದಂಥ ಅಂಜುಮ್ ಹಫೀಸ್ ಅವರು, ಜಯಾರ್ ಅವರು ಹಾಗೂ ಡಾಕ್ಟರ್ ನಂದಿನಿ ದೇವರಾಜ್, ಡಾಕ್ಟರ್ ಸುನೀತಾ ಮಂಜುನಾಥ್, ಸುಮಿತ್ರ ಹಾಗೂ ಇನ್ನಿತರ ಗಣ್ಯರು ಹಾಗೂ ಸುಮಾರೊಂದು 200-250 ಜನ ಭಾಗವಹಿಸಿದರು. ಸದರಿ ಕಾರ್ಯಕ್ರಮದಲ್ಲಿ ಮಕ್ಕಳುಗಳು ಭಾಗವಹಿಸಿ ಮಹಿಳಾ ಸಬಲೀಕರಣದ ಬಗ್ಗೆ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಎಲ್ಲ ಮಹಿಳೆಯರಿಗೂ ಪುರುಷ ಸಮಾನವಾಗಿ ಇರಬೇಕಂತ ನಾವು ಕೋರ್ಕೊತೀವಿ. ಹೆಣ್ಮಕ್ಕಳಿಗೆ ಹೇಳಬೇಕು ಅಂದರೆ ಗಂಡು ಮಕ್ಕಳಿಗಿನ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ನಾವು ಮನೆಯಲ್ಲಿ ಹೆಣ್ಮಕ್ಕಳಿಲ್ಲ ಅಂದರೆ ಮನೆಯೇ ಅಲ್ಲ. ಅಷ್ಟು ಹೇಳಿ ಎತ್ತ ನಾರಿಸ್ತು ಪೂಜ್ಯತೆ ತತ್ರ ದೇವತಾ ಹಸ್ತಿ ಅಂತ ಮಾತಾಡ್ಬಿಟ್ಟು ಮುಗಿಸ್ತೀನಿ. ಹಾಗೂ ಈ ದಿವಸ ನಮ್ಮ ಠಾಣೆಯಲ್ಲಿ ಎನ್ ಎ ಪಬ್ಲಿಕ್ ಸ್ಕೂಲ್ ವತಿಯ ಸೋಫಿಯಾನ್ ಅನ್ನೋ ಹುಡುಗಿಗೆ 7-8 ಗಂಟೆವರೆಗೆ ಠಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಟ್ಟಿರ್ತದೆ. ಈ ರೀತಿ ಮಾಡಿದಲ್ಲಿ ಮಕ್ಕಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಅವ್ರಿಗೂ ಒಂದು ಜೀಲ್ ಬಂದು ಎಂಕರೇಜು ಪಡುತ್ತಾರಂತಂತೇಳಿ ಮಾಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.